ದಿಗ್ಗಜರಿಗೆ ಪರಿಚಯ ಇದೆ ಹುಲಿಯುಗುರು ವನ್ಯಜೀವಿ ಸಂರಕ್ಷಣಾ ಕಾನೂನು ಹೇಳೋದೇನು ರಾಜ್ಯದಲ್ಲಿ ಈಗ ಹುಲಿಗಳ ಸದ್ದು ಜೋರಾಗಿದೆ ಹುಲಿಯುಗುರು ಹುಲಿ ಚರ್ಮ ಸೇರಿದಂತೆ ಅವುಗಳ ದೇಹದ ಬಿಡಿ ಭಾಗಗಳೇ ಗರ್ಜನೆಯನ್ನ ಮಾಡುತ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂತೋಷ್ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಇದಕ್ಕೆ ಕಾರಣ ಹುಲಿಯುಗುರಿನ ಲಾಕೆಟ್ ಸಂತೋಷ್ ಜೈಲು ಪಾಲಾಗಿದ್ದೆ ತಡ ಹಲವರ ಬಳಿ ಹುಲಿಯುಗುರಿನ ಲಾಕೆಟ್ ಇದೆ ಅನ್ನೋ ವಿಚಾರ ಬೆಳಕಿಗೆ ಬರ್ತಾ ಇದೆ ಜೊತೆಯಲ್ಲಿ ಜಿಂಕೆ ಚರ್ಮ ಹುಲಿ ಚರ್ಮದ ಬಳಕೆ ಮಾಡಿರುವವರ ವಿರುದ್ಧ ಕೂಡ ಕ್ರಮವನ್ನ ಕೈಗೊಳ್ಳಿ ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಹುಲಿಯುಗುರು ಸೇರಿದಂತೆ ವನ್ಯ ಜೀವಿಗಳ ಉಗುರು ಚರ್ಮಗಳು ಶ್ರೀಮಂತರಿಗೆ ಹೇಗೆ ಸಿಗುತ್ತೆ ಹುಲಿಯುಗುರನ್ನ ಯಾಕೆ ಧರಿಸುತ್ತಾರೆ ಕಾನೂನು ಪ್ರಕಾರ ಇದಕ್ಕೆ ಏನು ಶಿಕ್ಷೆ ಇದರ ಕುರಿತಾದಂತ ಮಾಹಿತಿ ಇಲ್ಲಿದೆ ವನ್ಯಜೀವಿಗಳ ದೇಹದ ಭಾಗಗಳು ಬಹಳ ಹಿಂದಿನಿಂದಲೂ ಕೂಡ ವ್ಯಾಪಾರದ ವಸ್ತುಗಳಾಗಿದೆ ಹುಲಿಯುಗುರಿನ ಲಾಕೆಟ್ ಮಾಡಿಕೊಳ್ಳುವುದು ಹುಲಿಗಳ ಹಲ್ಲು ಆನೆದಂತ ಜಿಂಕೆ ಮತ್ತು ಕಡವಿಗಳ ಕೊಂಬು ಹುಲಿ ಜಿಂಕೆಗಳ ಚರ್ಮ ಆನೆ ಕೂದಲುಗಳಿಂದ ಉಂಗುರಗಳನ್ನು ತಯಾರಿಸಿಕೊಳ್ಳುವುದು ಹೀಗೆ ಪ್ರಾಣಿಗಳ ದೇಹದ ಭಾಗಗಳನ್ನು ವಿವಿಧ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುತ್ತಾರೆ ಜಿಂಕೆ ಮತ್ತು ಕಡವೆಗಳ ಕೊಂಬುಗಳನ್ನು ಹಿಂದಿನ ಕಾಲದಲ್ಲಿ ಮನೆಯ ಗೋಡೆಗಳಲ್ಲಿ ನೇತು ಹಾಕ್ತಾ ಇದ್ದರು ತಾವೇ ಕೊಂದು ಹಾಕಿದ ಹುಲಿ ಚರ್ಮವನ್ನ ಜಿಂಕೆಗಳ ಚರ್ಮವನ್ನ ಮನೆಯಲ್ಲಿ ಪ್ರದರ್ಶನಕ್ಕೆ ಇಡ್ತಾ ಇದ್ದರು ಋಷಿ ಮುನಿಗಳು ಜಿಂಕೆ ಚರ್ಮದ ಮೇಲೆ ಹುಲಿ ಚರ್ಮದ ಮೇಲೆ ಕೂತು ಧ್ಯಾನವನ್ನ ಮಾಡೋ ಫೋಟೋಗಳನ್ನ ನೀವು ಕಂಡಿರಬಹುದು ಹಾಗೆ ನೋಡಿದ್ರೆ ಈ ಪರಿಪಾಠ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ವಿಶ್ವದಾದ್ಯಂತ ಪ್ರಾಣಿಗಳ ದೇಹದ ಭಾಗಗಳನ್ನು ಬಳಕೆ ಮಾಡಿಕೊಳ್ಳುವ ಹವ್ಯಾಸ ಇದೆ ಹಿಂದಿನ ಕಾಲದಲ್ಲಿ ಇವೆಲ್ಲವೂ ಕೂಡ ಅಪರಾಧ ಆಗಿರಲಿಲ್ಲ ಕೆಲವರು ಹುಲಿಗಳನ್ನ ಶಿಕಾರಿ ಮಾಡಿ ಅವುಗಳ ಚರ್ಮವನ್ನ ಮನೆಯಲ್ಲಿ ಪ್ರದರ್ಶನಕ್ಕೆ ಇಡುವ ಮೂಲಕ ತಮ್ಮ ಶೌರ್ಯಗಳನ್ನು ಹೇಳಿಕೊಳ್ಳುವರು ಆದರೆ ಕಾಲ ಬದಲಾದಂತೆ ಕಾನೂನು ಬದಲಾಗಿದೆ ಅದರಲ್ಲೂ ಕೂಡ ವನ್ಯಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಂತೆ ಕಾನೂನು ಕೂಡ ಬಿಗಿಯಾಗಿದೆ 1972 ರಿಂದ ದೇಶದಲ್ಲಿ ವನ್ಯಜೀವಿ ರಕ್ಷಣಾ ಅಧಿನಿಯಮ ಜಾರಿಯಲ್ಲಿದೆ ಈ ಕಾನೂನು ಕಾಡಿನ ಪ್ರಾಣಿಗಳ ರಕ್ಷಣೆಗೆ ಬದ್ಧವಾಗಿದೆ ಕಾಡು ಪ್ರಾಣಿಗಳ ಬೇಟೆ ಮಾಂಸ ಭಕ್ಷಣೆ ಮತ್ತು ಅವುಗಳ ದೇಹದ ಬಿಡಿ ಭಾಗಗಳ ಮಾರಾಟವನ್ನ ತಡೆಯುವುದಕ್ಕೆ ಈ ಕಾನೂನನ್ನು ರೂಪಿಸಲಾಗಿದೆ ಈ ಕಾನೂನಿನ ಪ್ರಕಾರ ಯಾವುದೇ ವನ್ಯಜೀವಿಗಳನ್ನು ಜೀವಂತವಾಗಿ ಅಥವಾ ಮೃತಪಟ್ಟ ಬಳಿಕ ಮಾರಾಟ ಮಾಡುವಂತಿಲ್ಲ ಕಾಡು ಪ್ರಾಣಿಗಳ ಚರ್ಮವನ್ನ ಹದ ಮಾಡಿ ಅಲಂಕಾರಿಕ ವಸ್ತುಗಳನ್ನಾಗಿ ಬಳಸುವಂತಿಲ್ಲ ವನ್ಯಜೀವಿಗಳ ಮಾಂಸ ಮಾರಾಟ ಮತ್ತು ಭಕ್ಷಣೆ ಅಪರಾಧ ಹಾವಿನ ವಿಷವನ್ನ ಸಂಗ್ರಹ ಮಾಡುವಂತಿಲ್ಲ ನವಿಲು ಗರಿಗಳನ್ನ ಸಂಗ್ರಹಿಸುವಂತಿಲ್ಲ ಮಾರಾಟ ಮಾಡುವಂತಿಲ್ಲ ಯಾವುದೇ ವನ್ಯಜೀವಿಗಳ ಕೂದಲು ಚರ್ಮ ಉಗುರು ಗೊರಸು ಹಲ್ಲು ಆನೆದಂತ ಸೇರಿದಂತೆ ದೇಹದ ಯಾವುದೇ ಭಾಗವನ್ನ ಸಂಗ್ರಹಿಸುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ ಇನ್ನು ಕೆಲವರು ಹುಲಿ ಚರ್ಮದ ಮೇಲೆ ಕುಳಿತುಕೊಂಡು ಹುಲಿಯ ಮೇಲೆ ಕುಳಿತಿರುವಂತೆ ಗರ್ಜನೆ ಮಾಡುತ್ತಾರೆ ಜಿಂಕೆ ಚರ್ಮದ ಮೇಲೆ ಕೂತು ಧ್ಯಾನ ಮಾಡೋ ಪರಿಪಾಠವು ಕೆಲವರಲ್ಲಿದೆ ವನ್ಯಜೀವಿಗಳ ದೇಹದ ಬಿಡಿ ಭಾಗದ ಬಳಕೆ ಮಾಡಿಕೊಳ್ಳೋ ಪರಿಪಾಠ ಧಾರ್ಮಿಕವಾಗಿ ಕೂಡ ಬೆರೆತು ಹೋಗಿದೆ ಇನ್ನು ಹುಲಿ ಉಗುರಿನ ವಿಚಾರವನ್ನ ಗಮನಿಸೋದಾದ್ರೆ ಕೆಲವರಿಗೆ ಈ ವಿಚಾರದಲ್ಲಿ ಬಲವಾದ ನಂಬಿಕೆ ಇದೆ ಹುಲಿ ಉಗುರು ಧರಿಸಿದ್ರೆ ಆರೋಗ್ಯ ಸಮಸ್ಯೆ ಬರೋಲ್ಲ ದೃಷ್ಟಿದೋಷ ಕಾಡೋಲ್ಲ ಐಶ್ವರ್ಯ ಮನಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ವಿಪರ್ಯಾಸ ನೋಡಿ ಹುಲಿ ಉಗುರನ್ನ ಧರಿಸಿದ ಕಾರಣಕ್ಕೆ ಬಿಗ್ ಬಾಸ್ ಸಂತೋಷ್ ಅವರು ಜೈಲು ಪಾಲಾಗಿದ್ದಾರೆ ಅವರ ಮನಶಾಂತಿ ನೆಮ್ಮದಿ ಹಾಳಾಗಿದೆ ಇದು ಕೇವಲ ಸಂತೋಷ್ಗೆ ಮಾತ್ರ ಅನ್ವಯಿಸುವುದಿಲ್ಲ ಹಲವು ಸ್ಟಾರ್ ನಟರು ನಿರ್ಮಾಪಕರು ರಾಜಕಾರಣಿಗಳು ಮತ್ತು ಘಟಾನುಘಟಿ ಉದ್ಯಮಿಗಳ ವಿರುದ್ಧವೂ ಕೂಡ ಹುಲಿ ಉಗುರಿನ ಲಾಕೆಟ್ ಧರಿಸಿದ ಆರೋಪ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ